ನಾನು ಸ್ವಂತ ಮಗನ ತರ ಬೆಳೆಸಿದಿನಿ ನಾನು ನಿನ್ನ ತಾಯಿ ಇದ್ದಾಗ ನಿನ್ನ ತಾಯಿನೇ ನೀನು ಲಾಕಪೊಳಗೆ ಹಾಕ್ತೀಯಾ ಇದನ್ನ ನೀವು ಕಂಪ್ಲೇಂಟ್ ಕೊಡಕ್ಕೆ ಬರಬೇಕಾದ್ರೆ ನೆನಪಿರಬೇಕಿತ್ತು ಅಕ್ಕ ನಾನು ಪರಿಚಯ ಇಲ್ಲದೇ ಇರೋ ತರ ಮಾತಾಡ್ಬಿಟ್ರಿ ಈಗ ಸಿಕ್ಕಕೊಂಡಾಗ ನೀವು ನನ್ನ ತಾಯಿ ತರ ನಾನು ನಿನ್ನ ಮಗನ ತರ ಅನ್ನೋದು ನೆನಪರ್ತಿದೀಯಾ ಕರ್ಕೊಂಡು ಹೋಗ್ರಿ निम्स और ना से हाकबेड़ी इले बेंच मेल कूर्सी हलो गुड इवनिंग सर गुड इवनिंग आर्या अर्पिता अरेस्ट माड़िद्रा यस सर सूर्य राजशेखर और कोट्टिरो कंप्लेंट आधार मेले और मन के अर्पिता अवरन अरेस्टमी अर्पिता स्टेशन कर्क बंदी सर नुंदे सर ईदूवरे आगे चार्जशीट फैल कॉर्ट प्रोड्यूस मागल सर आर गंटे आदमे लेडीस आगे स्टेशन इटकोलू आगे ऐन गल सर अदू कॉल चार्जशीट बर्दिटो अर्पिता जज मुदे प्रोड्यूस आम जज साहेब हे हाँ शो सर Thank you. Damn it. ಆದಿತ್ಯನ ಅರೆಸ್ಟ್ ಮಾಡೋದು ಹೇಗೆ ಅಂತ ನಾವು ಸೈಕಲ್ ಸ್ಪೀಡ್ ಅಲ್ಲಿ ಯೋಚನೆ ಮಾಡ್ತಿದೀವಿ. ಆ ಆರ್ಯ ಸೈಕ್ಲೋನ್ ಸ್ಪೀಡ್ ಅಲ್ಲಿ ಬಂದು ಅರ್ಪಿತನ ಅರೆಸ್ಟ್ ಮಾಡ್ಕೊಂಡು ಹೋದನಲ್ಲ ಡ್ಯಾಡ್. ಸಿಕ್ಸರ್ ಹೊಡಿಯೋಕೆ ಅಂತ ಹೋಗಿ ಸ್ಟಂಪ್ ಔಟ್ ಆಗಿಬಿಟ್ವಿ. ಈ ಅರ್ಪಿತ ಆರಿನ ಅಯ್ಯೋ ನನ್ನ ಮಗನ ತರ ಅಯ್ಯೋ ನನ್ನ ಮಗನ ತರ ಅಂತ ಪಡ್ಕೋತಾ ಇದ್ದಳು. ಅವನು ತಾಯಿ ಅಂತ ನೋಡಿದ ಹೇಳ್ಕೊಂಡು ಹೋದನಲ್ಲ ಡ್ಯಾಡ್. ಕಾನೂನಿನ ವಿಷಯ ಬಂದ್ರೆ ಆ ಆರ್ಯ ತಾಯಿಗೆ ತಕ್ಕ ಮಗ ಅಲ್ಲ ತಂದೆಗೆ ತಕ್ಕ ಮಗ ಕಷ್ಟ ಅಂತಂದ್ರೆ ಕಸ್ಟಮ್ ತೋರು ಡಿಸ್ಕೌಂಟ್ ತೋರಿಸ್ತಾರೆ ಆದ್ರೆ ಇವರಿಬ್ಬರು ಕರಗಲ್ಲ ಗಾಂಧಿನೇ ಹೋದ್ರು ಆದ್ರೆ ಈ ದರಿದ್ರದ ಎರಡು ಉಳ್ಕೊಂಡು ಬಿಟ್ಟು ಡ್ಯಾಡ್ ದುಷ್ಪನ್ಗಳಿಗೆ ಚಪ್ಪಾಳೆ ತಟ್ಟೋದನ್ನ ಫಸ್ಟ್ ನಿಲ್ಲಿಸಿ ಅರ್ಪಿತ ಬಗ್ಗೆ ಯೋಚನೆ ಮಾಡಿ ಅವಳ ಬಗ್ಗೆ ಯೋಚನೆ ಮಾಡೋಕೆ ಇನ್ನೇನ್ ಇದೆಯೋ ನಮ್ಮ ಲಾಯರ್ ಪಣಿಂದ್ರ ಬರ್ತಾನೆ ಜಾಮೀನ್ ಕೊಟ್ಟು ಅವಳನ್ನ ಹೊರ ಕರ್ಕೊಂಡು ಬರ್ತಾನೆ ಡ್ಯಾಡ್ ಈ ಅರ್ಪಿತನ ಆಚೆ ಕರ್ಕೊಂಡು ಬರೋದು ಪ್ರಯೋಜನ ಆಗುತ್ತೆ ಅಂತೀರಾ ಅರ್ಪಿತಾ ನಮ್ಮ ಫೈಲ್ಗೆ ಸೈನ್ ಹಾಕಿ ಕೊಟ್ಲು ಇನ್ನು ಅವಳಿಂದ ಏನು ಪ್ರಯೋಜನ ಅಂತ ಯೋಚನೆ ಮಾಡ್ತಿದ್ದೀಯಾ ರಂಜಿತ್ ಅವಳು ಮುಂದೆ ನಮಗೆ ಉಪಯೋಗಕ್ಕೆ ಬರ್ತಾಳೆ ಹೇಗೆ ರಂಜಿತ್ ಈ ಮನೆಯಲ್ಲಿರೋ ಜಿರಳೆ ಇಲಿಗಳನ್ನ ಸಾಯಿಸೋದಕ್ಕೆ ಪಾಯಿಸನ್ ಹಾಕಬೇಕಾದ್ರೆ ನಾವು ಗ್ಲೋವ್ಸ್ ಹಾಕೋತೀವಿ ಯಾಕೆ ಹೇಳು ಅದೇ ನಮ್ಮ ಕೈಗೆ ಪಾಯಿಸನ್ ಟಚ್ ಆಗಬಾರದು ಅಂತ ಎಸ್ ಸೂರಿನ ಡೆಮೊಲಿಷ್ ಮಾಡೋದಕ್ಕೆ ಅರ್ಪಿತನ ನಾವು ಗ್ಲೋವ್ಸ್ ತರ ಯೂಸ್ ಮಾಡ್ಕೊಂಡ್ರೆ ಸೇಫ್ ಆಗಿರ್ತೀವಿ ಅರ್ಥ ಆಯ್ತಾ ಅರ್ಪಿತನ ರಿಮೋಟ್ ಕಂಟ್ರೋಲ್ ತರ ಇಟ್ಕೊಂಡು ಸೂರಿನ ಫ್ಯಾಮಿಲಿ ಜೊತೆ ಗೇಮ್ ಆಡ್ತೀವಿ ಸಿಕ್ಕಾಕೊಂಡ್ರೆ ಅರ್ಪಿತಾ ಮೇಲೆ ಕೇಸು ನಮ್ಮ ಕಾಸು ಎಸ್ ಯು ಗಾಟ್ ಇಟ್ ಮೈ ಕಮಿಷನರ್ ಓ ಪಣಿಂದ್ರ ಬನ್ನಿ ನಿಮ್ಮನ್ನ ಕರೆಸಿದ ಉದ್ದೇಶ ಗೊತ್ತು ತಾನೆ ಆರೋಗ್ಯ ಸಮಸ್ಯೆ ಬಂದಾಗ ಡಾಕ್ಟರ್ನ ಕರೆಸೋದು ಕಾನೂನು ಸಮಸ್ಯೆ ಬಂದಾಗ ಲಾಯರ್ನ ಕರೆಸೋದು ನಿಮ್ಮ ತಂದೆ ಎಲ್ಲ ಹೇಳಿದ್ದಾರೆ ಎಷ್ಟು ದುಡ್ಡು ಖರ್ಚಾದರೂ ಪರವಾಗಿಲ್ಲ ಅರ್ಪಿತ ಅವರನ್ನ ಮಾತ್ರ ಜಾಮೀನಿನ ಮೇಲೆ ಬಿಡುಗಡೆ ಮಾಡಲೇಬೇಕು ಯಾಕೆಂದ್ರೆ ಅವರು ನಮಗೆ ತುಂಬಾ ಬೇಕಾದವರು ಆರ್ಯ ಈಗ ತಾನೇ ಅವರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ದಾನೆ ಇನ್ನು ಚಾರ್ಜ್ ಶೀಟ್ ಹಾಕಿರಲ್ಲ ಅಷ್ಟರೊಳಗೆ ನಾನು ಜಾಮೀನ್ ಅರೇಂಜ್ ಮಾಡ್ತೀನಿ ಅಂತ ಹೇಳಿ ಅವರನ್ನ ಬಿಡಿಸಲೇಬೇಕು ಬೇಗ ಹೊರಡಿ ಸಂಜೆ ಆಗೋಯ್ತು ಲೇಟ್ ಆದ್ರೆ ಟೈಮ್ ಆಗೋಯ್ತು ಅಂತ ಅರ್ಪಿತ ಅವರನ್ನ ಕಸ್ಟಡಿಯಲ್ಲಿ ಇಟ್ಕೊಂಡು ಬಿಡ್ತಾನೆ ಹಾಗೇನಾದರೂ ಆದ್ರೆ ನಾಳೆ ಶನಿವಾರ ನಾಳಿದ್ದು ಭಾನುವಾರ ಇನ್ನು 2 ದಿನ ಅರ್ಪಿತ ಅವರು ಕಸ್ಟಡಿಯಲ್ಲಿ ಇರಬೇಕಾಗುತ್ತೆ ಹೊರಡಿ ಬೇಗ ಸಂಜೆ 6 ಗಂಟೆ ನಂತರ ಲೇಡೀಸ್ ಅನ್ನು ಸ್ಟೇಷನ್ ಇಟ್ಕೊಂಡು ಹೋಗಿಲ್ಲ ಸರ್ ನಾನು ಈಗ ಹೋಗಿ ಅರ್ಪಿತವನ್ನ ಕರ್ಕೊಂಡು ಬಂದು ನಿಮ್ಮ ಮುಂದೆ ನಿಲ್ಲಿಸ್ತೀನಿ ಸರ್ ಸರ್ ಲಾಸ್ಟ್ ಟೈಮ್ ನೀವು ಕೊಡ್ಸಿದ್ರಲ್ಲ ಇಂಪೋರ್ಟೆಡ್ ಸ್ಕ್ಯಾಚ್ ಬಾಟಲ್ ತುಂಬಾ ಚೆನ್ನಾಗಿತ್ತು ಅದೊಂದು ಬಾಕ್ಸ್ ನಾನು ಇಲ್ಲಿ ಬರ್ತೀನಿ ಹಣ ಹೆಂಡ ಅಂದ್ರೆ ಜನ ಸಾಯ್ತಾರೆ ಹಾ हेलो आर्या अर्पिता सिकिल्ला
ಅವರು ನನಗೆ ಸಿಕ್ಕಿದ್ದು ಆಯ್ತು ನಾನು ಅವರನ್ನ ಅರೆಸ್ಟ್ ಮಾಡಿದ್ದು ಆಯ್ತು ಡ್ಯಾಡ್ ಹೌದಾ ಎಲ್ಲಿ ಸಿಕ್ಕಿದ್ಲು ನಿಮಗೆ ಕರೆಕ್ಟ್ ಆಗಿತ್ತು ಡ್ಯಾಡ್ ಅವರು ಚಿದಂಬರಂ ಮನೆಯಲ್ಲಿ ಇದ್ದರು ಮೋಸ್ಟ್ಲಿ ಎಲ್ಲರೂ ಪಾರ್ಟಿ ಮಾಡೋ ಮೂಡಲ್ಲಿ ಇದ್ದರು ಅನ್ಸುತ್ತೆ ಆದಿತ್ಯ ಅರೆಸ್ಟ್ ಆಗಿರೋ ಗುಡ್ ನ್ಯೂಸ್ ಕೇಳ್ತೀವಿ ಅನ್ಕೊಂಡಿದ್ರೇನೋ ಆದ್ರೆ ತಾವೇ ಅರೆಸ್ಟ್ ಆಗ್ತಾರೆ ಅಂತ ಅವ್ರಿಗೆ ಗೊತ್ತಿರಲಿಲ್ಲ ಅರ್ಪಿತ ರಿಯಾಕ್ಷನ್ ಹೇಗಿತ್ತು ನಾನು ಅಲ್ಲೋದಾಗ ಅವ್ರು ಫುಲ್ ಶಾಕ್ ಆಗಿಬಿಟ್ರು ಡ್ಯಾಡ್ ನೀವು ಅವ್ರ ವಿರುದ್ಧ ಕಂಪ್ಲೇಂಟ್ ಕೊಡ್ತೀರಾ ಅಂತ ಅವ್ರ ಕನ್ಸಲ್ಲೂ ಅನ್ಕೊಂಡಿರಲ್ಲ ಅವ್ರ ಮಾತ್ರ ಯಾರ ಮೇಲಾದರೂ ಕಂಪ್ಲೇಂಟ್ ಕೊಡ್ಬೋದು ಯಾರನ್ನ ಬೇಕಾದ್ರೂ ಅರೆಸ್ಟ್ ಮಾಡ್ಬೋದು ಅಂತ ಅನ್ಕೊಂಡಿದ್ರು ಅನ್ಸುತ್ತೆ ನೀವು ಅವ್ರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿರೋದು ಅವ್ರು ಕೇಳಿ ಶಾಕ್ ಆಗಿಬಿಟ್ರು ಕುತಂತ್ರ ಮಾಡೋದಕ್ಕೆ ಅವಳು ಒಬ್ಬಳಿಗೆ ಬರೋದು ಅಂತ ಅನ್ಕೊಂಡಿದ್ರು ಅನ್ಸುತ್ತೆ ಎಷ್ಟೇ ಆದರೂ ನನ್ನ ಹತ್ರ ಕೆಲಸ ಮಾಡಿದವಳು ನಾನು ಅವಳಿಗೆ ಬಾಸ್ ಆಗಿದ್ದವಳು ಜೊತೆಗೆ ರಾಜಕಾರಣ ನಾನೇನಾದರೂ ತಂತ್ರ ಮಾಡಿದ್ರೆ ಅವಳ ಅಡ್ರೆಸ್ ಇಲ್ಲದೆ ಆಗ್ಬಿಡ್ತಾಳೆ ಏನೋ ಇಷ್ಟು ವರ್ಷ ನಮ್ಮ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿದ್ಲು ಅಂತ ಸುಮ್ಮನೆ ಇದ್ದೆ ನೀವು ಅರ್ಪಿತ ಆಂಟಿಗೆ ಬಿಸಿ ಮುಟ್ಟಿಸಿದ್ದು ತುಂಬ ಒಳ್ಳೇದಾಯ್ತು ಡ್ಯಾಡ್ ನಾನು ಅವ್ರನ್ನ ಅರೆಸ್ಟ್ ಮಾಡಿರೋದು ನೋಡಿ ಚಿದಂಬರಮ್ಗೆ ಜ್ವರ ಬಂದ್ಬಿಟ್ಟಿರುತ್ತೆ ಈಗ ಸರಿ ಡ್ಯಾಡ್ ನಿಮ್ಗೆ ಆಮೇಲೆ ಫೋನ್ ಮಾಡ್ತೀನಿ ಸರಿ ಕಣ ನಮ್ಮ ಆರ್ಯ ಅರ್ಪಿತಾನ ಅರೆಸ್ಟ್ ಮಾಡಿದಾರಂತೆ ಯಾಕೆ ಇನ್ಯಾಕೆ ಇನ್ಯಾರ ಮನೆಯನ್ನು ಹಾಳು ಮಾಡಿರ್ತಾರೆ ಅದಕ್ಕೆ ಯಾರಂತೆ ಕಂಪ್ಲೇಂಟ್ ಮಾಡಿದ್ದು ನಾನೇ ನೀವು ಅರ್ಪಿತನ ಮೇಲೆ ಕಂಪ್ಲೇಂಟ್ ಕೊಟ್ರ ಏನಂತ ಕಂಪ್ಲೇಂಟ್ ಕೊಟ್ಟೆ ನಮ್ಮ ಮನೆಯಲ್ಲಿ 5 ಲಕ್ಷ ಕದ್ದುಕೊಂಡು ಹೋಗಿದಾನೆ ದುಡ್ಡು ಹೋದ್ರೆ ಹೋಗ್ಲಿ ನಮ್ಮ ಮನೆಯಲ್ಲಿ ಇಷ್ಟು ವರ್ಷ ದುಡಿದಿದಾಳೆ ಅಂತ ಸುಮ್ಮನೆ ಇರ್ತಿದ್ದೆ ಆದ್ರೆ ನಾನು ರಿಜೆಕ್ಟ್ ಮಾಡಿಟ್ಟಿದ್ದ ಫೈಲ್ ಅದು ಚಿದಂಬರಗೆ ಸಂಬಂಧಪಟ್ಟಿದ್ದು ನನ್ನ ರೂಮ್ ಅಲ್ಲಿ ಇತ್ತು ಅದನ್ನ ಕದ್ದು ನನ್ನ ಸಿಗ್ನೇಚರ್ ನ ಫೋರ್ಜರಿ ಮಾಡಿ ಅದನ್ನ ತಗೊಂಡು ಹೋಗಿ ಚಿದಂಬರಗೆ ಕೊಟ್ಟಿದಾಳೆ ಅವನು ನಿಮ್ಮ ಸೈನ್ ಫೋರ್ಜರಿ ಮಾಡಿದ ಕನ್ಫರ್ಮ್ ಇಂತ ಕಂತ್ರಿ ಕೆಲಸ ಮಾಡಕ್ಕೆ ಅವಳು ಒಬ್ಬಳ ಕೈಯಿಂದ ಮಾತ್ರ ಸಾಧ್ಯ ಇಷ್ಟು ವರ್ಷ ನಮ್ಮನೆಲ್ಲೇ ಅನ್ನ ತಿಂದು ನಮಗೆ ಅನ್ಯಾಯ ಮಾಡಕ ಹೊರಟಿದ್ಲಲ್ಲ ಫೈಲ್ ವಿಷಯ ನಿನಗೆ ಗೊತ್ತಾಯ್ತು ಆ ಚಿದಂಬರಂ ಫೈಲ್ ಗೆ ನೀವು ಸೈನ್ ಹಾಕಿಬಿಟ್ಟಿದ್ದೀರಾ ಅಂತ ನನ್ನನ್ನು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ರೆವಿನ್ಯೂ ಸೆಕ್ರೆಟರಿ ಮನೋಹರ್ ಮೂರ್ತಿ ಫೋನ್ ಮಾಡಿದ್ರು ಆಗಲೇ ನನಗೂ ಗೊತ್ತಾಗಿತ್ತು ನನಗೆ ಶಾಕ್ ಆಯ್ತು ಆ ಫೈಲ್ನ ಅಲ್ಲೇ ಪೆಂಡಿಂಗ್ ಅಲ್ಲಿ ಇರಿಸಿ ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ ಅವಳು ಮಾಡಿದ್ದು ಕ್ರಿಮಿನಲ್ ಅಫೆನ್ಸ್ ಅದಕ್ಕೆ ಆರ್ಯ ಹೋಗಿ ಅವಳನ್ನ ಅರೆಸ್ಟ್ ಮಾಡಿದ್ರು ಇಷ್ಟು ದಿನ ಅಮ್ಮ ಅಮ್ಮ ಅಂತೇಳಿ ಆರ್ಯನ್ನ ನಿನ್ನ ವಿರುದ್ಧನೇ ಎತ್ಕಟ್ಟಕ್ಕೆ ನೋಡಿದ್ಲು ಈಗ ಮಗನ ತರ ಇರೋ ಆರ್ಯನ್ ಕೈಲಿ ಅರೆಸ್ಟ್ ಆಗಿದ್ದಾಳೆ ಇದು ಅವಳಿಗೊಂಥರ ಪಾಠನೇ ಸರಿ ಮಗನ ಪೊಲೀಸರು ಹುಡುಕ್ತಿರ್ಬೇಕಾದ್ರೆ ಒಬ್ಬ ತಾಯಿ ಹೇಗಿರೋದಕ್ಕೆ ಸಾಧ್ಯ ಸೂರ್ಯರು ಆದಿತ್ಯ ಎಲ್ಲಿದ್ದನೋ ಹೇಗಿದ್ದನೋ ಅಂತ ಅರ್ಥ ಆಗ್ತದೆ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಆದಿತ್ಯ ಸೇಫ್ ಆಗಿದ್ದಾನೆ ಎಲ್ಲಿದ್ದಾನೆ ಆದಿತ್ಯ ಎಲ್ಲೋ ಇದ್ದಾನೆ ಒಟ್ಟಿನಲ್ಲಿ ಸೇಫ್ ಆಗಿದ್ದಾನೆ ನೀವು ಚಿಂತೆ ಮಾಡಬೇಡಿ ನನ್ನ ಮಗ ಎಲ್ಲಿದ್ದಾನೆ ಅಂತ ತಿಳ್ಕೊಳ್ಳೋ ಹಕ್ಕು ನನಗಿಲ್ವಾ ಸೂರ್ಯರೇ ಪ್ಲೀಸ್ ಹೇಳಿ ಆದಿತ್ಯ ಎಲ್ಲಿದ್ದಾನೆ ನೋಡಿ ನಿಮಗೆ ಹೇಳಬಾರ್ದು ಅಂತಲ್ಲ ನಿಮ್ಮತ್ತ ಮುಚ್ಚಿಡೋಂಥದ್ದು ಏನೂ ಇಲ್ಲ ಸೂರ್ಯರೇ ಪ್ಲೀಸ್ ಆದಿತ್ಯ ಎಲ್ಲಿದ್ದಾನೆ ಅಂತ ಹೇಳಿ ಅವನ ಬಗ್ಗೆ ನನಗೆ ಕೆಟ್ಟ ಕೆಟ್ಟ ಕನಸುಗಳು ಬೀಳ್ತಾ ಇದೆ ಅವನ ಜೈಲಲ್ಲಿರೋದು ಅವನನ್ನ ತುಂಬ ಹೊಡಿತಾ ಇರೋದು ಅವನ ಅಮ್ಮ ಅಂತ ಕಿರ್ಚ್ತಾ ಇರೋದು ಹಿಂದೆಲ್ಲ ನೆನೆಸ್ಕೊಂಡು ನನಗೆ ಸಂಕಟ ಆಗ್ತಿದೆ ಸೂರ್ಯರೇ ಆದಿತ್ಯನ ಹತ್ರ ಒಂದ್ಸಲ ಮಾತಾಡ್ಬೇಕು ನಾನು ಪ್ಲೀಸ್ ನೋಡಿ ಆದಿತ್ಯ ಅವರೇ ನೀವೇನು ಹೆದರ್ಕೋಬೇಡಿ ನಾನಿರೋ ತನಕ ಆದಿತ್ಯಂಗೆ ಯಾವುದೇ ತೊಂದರೆ ಆಗೋದಕ್ಕೆ ನಾನು ಬಿಡಲ್ಲ ಪೊಲೀಸ್ನವರು ಆಗಾಗ ನಿಮ್ಮ ಮನೆಗೆ ವಿಚಾರಣೆಗೆ ಬರ್ಬೋದು ಆದಿತ್ಯ ಎಲ್ಲಿದ್ದಾನೆ ಅಂತ ನಾನು ನಿಮ್ಗೆ ಹೇಳಿಬಿಟ್ರೆ ನೀವು ಗಾಬರಿಲಿ ಅವ್ರಿಗೆ ಹೇಳಿಬಿಡ್ಬೋದು ಅಂತ ಅಷ್ಟೇ ಬೇರೆ ಯಾವ ಕಾರಣನೂ ಇಲ್ಲ ಆದಿತ್ಯನ ನಾನು ಚೆನ್ನಾಗಿ ನೋಡ್ಕೋತೀನಿ ಅಂತ ನನ್ನ ಮೇಲೆ ನಂಬಿಕೆ ಇದೆ ತಾನೆ ಮತ್ತೆ ನೀವು ಆರಾಮಾಗಿರಿ ಸರಿ ಆರ್ತಿ ಅವರೇ ನಿಮಗೊಂದು ಗುಡ್ ನ್ಯೂಸ್ ಹೇಳಬೇಕು ನಾನು ಈ ಟೈಮಲ್ಲೂ ಗುಡ್ ನ್ಯೂಸ ಹೌದು ಖಂಡಿತವಾಗ್ಲು ಅರ್ಪಿತನ ಆರ್ಯ ಅರೆಸ್ಟ್ ಮಾಡಿದ್ದಾನೆ ಯಾಕೆ ಅವಳು ನನಗೆ ಮೋಸ ಮಾಡೋದಕ್ಕೆ ನೋಡಿದ್ಲು ಅದಕ್ಕೆ ಅವಳ ಮೇಲೆ ಕಂಪ್ಲೇಂಟ್ ಕೊಟ್ಟು ಅವಳನ್ನ ಅರೆಸ್ಟ್ ಮಾಡೋವಾಗ ಮಾಡ್ದೆ ನೀವೇ ಅರ್ಪಿತ ಮೇಲೆ ಕಂಪ್ಲೇಂಟ್ ಕೊಟ್ಟು ಅರೆಸ್ಟ್ ಮಾಡೋವಾಗ ಮಾಡಿದ್ರ ಹೌದು ಆರ್ತಿ ಅವರೇ ಯಾಕಷ್ಟೊಂದು ಆಶ್ಚರ್ಯದಿಂದ ಕೇಳ್ತಾ ಇದ್ದೀರಾ ನನಗಿಂತ ಹೆಚ್ಚಾಗಿ ನೀವು ಅವಳನ್ನ ನಂಬ್ತಾ ಇದ್ರಿ ಈಗ ನೀವು ಅವಳ ಮೇಲೆ ಕಂಪ್ಲೇಂಟ್ ಕೊಟ್ಟು ಅರೆಸ್ಟ್ ಮಾಡಿಸಿದ್ರ ಅಂದ್ರೆ ಇದು ನನಗೆ ಬಹಳ ದೊಡ್ಡ ಸುದ್ದಿ ಸೂರ್ಯವರೇ ಈಗ ಈ ಸುದ್ದಿ ಕೇಳಿ ನಿಮಗೆ ಸಂತೋಷ ಆಯ್ತಾ ಅರ್ಪಿತ ಅರೆಸ್ಟ್ ಆಗಿರೋದ್ರಿಂದ ನನಗೆ ಸಂತೋಷ ಆಗಲಿಲ್ಲ ಸೂರ್ಯವರೇ ನನಗೆ ಸಮಾಧಾನ ಆಗ್ತಾ ಇದೆ ಯಾಕೆಂದ್ರೆ ಇನ್ನು ಮುಂದೆ ನಮ್ಮಿಬ್ರ ಮಧ್ಯೆ ಅವಳಿಂದ ಯಾವ ಬಿರುಕು ಬರೋದಕ್ಕೂ ಸಾಧ್ಯ ಇಲ್ಲ ನಮ್ಮಿಬ್ರನ್ನ ಹಿಂಗೆ ಯಾರು ದೂರ ಮಾಡೋದಕ್ಕೂ ಸಾಧ್ಯ ಇಲ್ಲ ಹೌದು ಆರ್ತಿ ಅವರೇ ಇನ್ನು ನನ್ನ ನಿಮ್ಮ ಮಧ್ಯೆ ಬೇರೆ ಯಾರು ಬರೋಕ್ಕಾಗಲ್ಲ ನಾನು ನೀವು ಅಷ್ಟೇ ಮತ್ತೆ ನಮ್ಮ ಮಕ್ಕಳು ಹಾ ನಾನು ನೀವು ಮಕ್ಕಳು
ಸರಿ ಆರ್ತಿಯವರೆ ಬೈ. ಸರಿ ಸೂರ್ಯವರೆ. ಆರ್ತಿ, ಆದಿತ್ಯ ಹೇಗಿದ್ದಾನೆ ಅಂತ ಗಾಬ್ರಿಯಲ್ ಫೋನ್ ಮಾಡ್ತಾ ಇದ್ದಳು. ನಗ್ನಗ್ತ ಫೋನ್ ಇಡ್ತಾ ಇದ್ದೀಯಲ್ಲ ಅಮ್ಮ. ಆದಿತ್ಯ ಸೂರ್ಯವರ ಜೊತೆ ಸೇಫ್ ಆಗಿದ್ದಾನಂತ ಅಮ್ಮ, ಯಾವ ಭಯನೂ ಇಲ್ಲ. ಹೌದೇನೆ ಆರ್ತಿ, ಎಷ್ಟೋ ದಿನ ಆದ್ಮೇಲೆ ನಿಮ್ಮ ಮುಖದಲ್ಲಿ ಸಂತೋಷ ಶಾಂತಿ ನೋಡ್ತಾ ಇದ್ದೀನಿ ಕಣೆ. ಅದು ಸೂರ್ಯ ಅವ್ರ ಕಾರಣದಿಂದ ನಿನ್ನ ಮುಖದಲ್ಲಿ ಮತ್ತೆ ಸಂತೋಷ ಬಂತಲ್ಲ. ಹೌದು, ಅದೇನೋ ಅರ್ಪಿತಾ ಅಂತ ಹೇಳ್ತಾ ಇದ್ದೆ, ಮತ್ತೇನು ಕಿತಾಪತಿ ಮಾಡಿದ್ಲಂತ ಅವಳು? ಅರ್ಪಿತಾ ಇನ್ನು ಯಾವುದೇ ರೀತಿ ಛತ್ರಿಬುದ್ಧಿನ ತೋರ್ಸೋಕ್ಕಾಗಲ್ಲ ಅಮ್ಮ, ಯಾಕೆಂದರೆ ಆರ್ಯ ಅರ್ಪಿತನ ಅರೆಸ್ಟ್ ಮಾಡಿದನಂತೆ. ಹೌದೇನೆ, ನನಗೆಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ನನ್ನ ಮನಸ್ಸು ಈಗ ಹಗುರಾಯಿತು. ಒಂದಲ್ಲ ಒಂದಿನ ಅವಳಿಗೆ ಕಾದಿದೆ ಅಂತ ಅಂದ್ಕೊಂಡಿದ್ದೆ, ಆದರೆ ಆ ದಿನ ಇಷ್ಟು ಬೇಗ ಬರುತ್ತೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ನೋಡು. ಅರೆಸ್ಟ್ ಮಾಡೋಂಥದ್ದು ಏನೇ ಮಾಡಿದ್ಲಂತ ಅವಳು? ಅವಳು ಸೂರ್ಯವ್ರ ಸೈನ್ಯನ ಫೋರ್ಜರಿ ಮಾಡಿ ಹಣನ ಕಳ್ತನ ಮಾಡಿದಾಳಂತಮ್ಮ, ಅದಕ್ಕೆ ಸೂರ್ಯವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಆರ್ಯ ಅರೆಸ್ಟ್ ಮಾಡಿದ್ದಾನೆ. ಹೌದೇನೆ, ಕಲಿಯುಗದಲ್ಲೂ ದೇವರು ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡ್ತಾನೆ ಅನ್ನೋದಕ್ಕೆ ಇವಳೇ ಸಾಕ್ಷಿ ನೋಡು. ಹೌದಮ್ಮ, ಇನ್ನು ನೀನು ಆ ಮನೆಗೆ ಹೋಗೋಕ್ಕೆ ಯಾವ ತೊಂದರೆನೂ ಇಲ್ಲ, ನಿರಾಂತಕವಾಗಿ ಅಲ್ಲೇ ಇದ್ಬಿಡ್ಬೋದು ನೀನು. ಸೂರ್ಯ ಅವರು ಇವತ್ತೇ ಬಾ ಅಂತ ಕರೆದ್ರ ನಿನ್ನ ಮನೆಗೆ? ಅವ್ರು ಕರೆದ್ರು ನಾನು ಈಗಲೇ ಹೋಗಲ್ಲ ಅಮ್ಮ. ಅಯ್ಯೋ ಶಿವನೇ, ಯಾಕೆ? ಮೊದಲು ಆದಿತ್ಯನ ಕೇಸ್ ಮುಗಿಲಿಮ್ಮ, ಆಮೇಲೆ ನಾನು ಆ ಮನೆ ಹೋಗೋ ಮಾತು. ಇನ್ನಲ್ಲೇ ಕೇಸು? ಅರ್ಪಿತಾನೆ ಒಳಗೆ ಹೋದ್ಮೇಲೆ ಆದಿ ವಿರುದ್ಧ ಅವಳು ಕೊಟ್ಟ ಕಂಪ್ಲೇಂಟು ನಡೆಯಲ್ಲ ಅಲ್ವಾ? ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಮ್ಮ, ಅದ್ರ ಪಡಿಗೆ ಆ ಕೇಸ್ ನಡೆಯುತ್ತೆ, ಇದ್ರ ಪಡಿಗೆ ಇದ್ ಕೇಸ್ ನಡೆಯುತ್ತೆ. ಹೌದೇನೆ, ಅರ್ಪಿತಾ ಒಳಗೆ ಹೋದ್ಲಲ್ವಾ, ಇನ್ನು ಆದಿ ಮೇಲೆ ಕೇಸ್ ಇರಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಆದಿತ್ಯಂಗೆ ಏನು ತೊಂದರೆ ಆಗಲ್ಲ ಅಂತ ಮನ್ಸಿಗೆ ಧೈರ್ಯ ಬರ್ತಾ ಇದೆ ಅಮ್ಮ. ಹೌದು ಕಡೆ, ನೀ ನಂಬಿರೋ ದೇವರು ಯಾವತ್ತೂ ನಿನ್ ಕೈ ಬಿಡಲ್ಲ. ಹಲೋ ಸರ್. ಹಲೋ ಧರಣೀಂದ್ರ, ಏನಾಯ್ತು? ಆದಿತ್ಯನ ಮನೆಗೆ ಹೋಗಿದ್ದೆ. ಕಮ್ ಟು ದ ಪಾಯಿಂಟ್, ಆದಿತ್ಯ ಸಿಕ್ಕಿದ್ನಾ? ಇಲ್ಲ ಸರ್. ಯಾಕೆ ಸಿಗ್ಲಿಲ್ಲ? ಆ ಮನೇಲಿ ಇರ್ಲಿಲ್ಲ ಸರ್. ಮತ್ತೆ ಎಲ್ಲಿಗೆ ಹೋಗಿದ್ದಾನಂತ ಏನಾದರೂ ಲೀಡ್ ಸಿಕ್ತಾ? ಇಲ್ಲ ಸರ್. ಆ ಮನೆಯವ್ರು ಎಷ್ಟೇ ಕೇಳಿದ್ರು ಬಾಯಿ ಬಿಡ್ತಾ ಇಲ್ಲ ಸರ್. ಮನೆಯವ್ರನ್ನ ಬಾಯಿ ಬಿಡಿಸ್ಬೇಕು ಅಂತಂದ್ರೆ ಇರೋದೊಂದೇ ದಾರಿ, ಆ ಮನೆಯವ್ರನ್ನೆಲ್ಲ ಸ್ಟೇಷನ್ಗೆ ಕರ್ಕೊಬಂದು ನಮ್ಮ ಸ್ಟೈಲಲ್ಲೇ ಇಂಟ್ರಗೇಟ್ ಮಾಡಬೇಕು. ಮತ್ತೆ ಮಾಡ್ರಿ ಅದನ್ನ. ಆದರೆ ಆರ್ಯ ಇರೋದ್ರಿಂದ ಸ್ವಲ್ಪ ಕಷ್ಟ ಸರ್. ಜೊತೆಗೆ ಎಮ್ ಎಲ್ ಎ ಸೂರ್ಯ ಕೂಡ ಇದ್ದಾರೆ ಸರ್. ಸ್ವಲ್ಪ ಎಡ್ವರ್ಟ್ ಆದರೂ ನನ್ನ ಕೆಲಸ ಹೋಗ್ಬಿಡುತ್ತೆ. ನಾನು ನಿನಗೆ ಎಷ್ಟೊಂದು ಹೆಲ್ಪ್ ಮಾಡಿದ್ದೀನಿ, ನಿನ್ನ ಕೈಲಿ ಈ ಒಂದು ಚಿಕ್ಕ ಕೆಲಸ ಮಾಡ್ಕೊಡಕ್ಕೆ ಆಗ್ತಿಲ್ವಲ್ಲ? ಹಾಗಲ್ಲ ಸರ್, ದಯವಿಟ್ಟು ನನ್ನ ಪೊಸಿಷನ್ ಅರ್ಥ ಮಾಡ್ಕೊಳ್ಳಿ. ಸ್ವಲ್ಪ ಎಡ್ವರ್ಟ್ ಆದರೂ ನಾನು ನಿಮ್ಮ ಹತ್ರ ಪರ್ಮನೆಂಟ್ ಆಗಿ ಸೆಕ್ಯೂರಿಟಿ ಕೆಲಸಕ್ಕೆ ಸೇರ್ಕೋಬೇಕಾಗತ್ತೆ. ಛೀ, ನೀನೇನು ದೊಡ್ಡದಾಗಿ ದಬಾಕ್ತಿ ಅಂದ್ಕೊಂಡಿದ್ದೆ? ನೀನು ನೋಡಿದ್ರೆ ನಮ್ಮ ಮನೆ ಸೆಕ್ಯೂರಿಟಿ ಆಗಿ ಬರ್ತೀನಿ ಅಂತ ಹೇಳ್ತಿದ್ಯಾ? ನಾಚಿಕೆ ಆಗಲ್ಲ ಬೇಡ ನಿನಗೆ. ಗಾಡ್, ಒಂದು ನಿಮಿಷ ಕೊಡಿಲಿ, ಕೊಡಿಲಿ ತಗೋ. ಹಲೋ ಧರಣೀಂದ್ರ ಅವರೇ, ಆದಿತ್ಯನ ಗರ್ಲ್ ಫ್ರೆಂಡು ನಿರೋಷ ಅಂತ ಹೋಗ್ಬಿಟ್ಟಿದ್ದಾಳೆ, ಅವ್ಳ ಜೊತೆ ಒಬ್ಬ ಗುಡ್ಡ ಇರ್ತಾನೆ. ನೀವು ಅವ್ರಿಬ್ಬರನ್ನ ವಿಚಾರಿಸಿ ಆದಿತ್ಯ ಎಲ್ಲಿ ಬಜೆಟ್ ಕೊಂಡಿರ್ತಾನೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಅವ್ರ ಅಡ್ರೆಸ್ನ ಎಸ್ ಎಮ್ ಎಸ್ ಮಾಡ್ತೀನಿ ನಿಮಗೆ. ಓಕೆ, ಕಳಿಸಿ. ಓಕೆ, ಬಾಯ್. ಡ್ಯಾಡ್, ನೀವು ಸ್ವಲ್ಪ ಕೂಲಾಗಿರಿ, ಟೆನ್ಷನ್ ಮಾಡ್ಕೋಬೇಡಿ. ಆದಿತ್ಯ ಡೆಫಿನೆಟ್ಟಾಗಿ ಅರೆಸ್ಟ್ ಆಗ್ತಾನೆ, ಅರ್ಪಿತಾ ಬೇಲ್ ಮೇಲೆ ವಾಪಸ್ ಬಂದೇ ಬರ್ತಾರೆ. ಡೋಂಟ್ ವರಿ. ಎಕ್ಸ್ಕ್ಯೂಸ್ ಮೀ. ಎಸ್. ನನ್ನ ಹೆಸರು ಪಣೀಂದ್ರ ಅಂತ, ಲಾಯರ್. ಹೇಳಿ. ಅರ್ಪಿತ್ ಅವ್ರನ್ನ ಬೇಲ್ ಮೇಲೆ ಬಿಡ್ಸ್ಕೊಂಡು ಹೋಗಿ ಬಂದಿದ್ದೀನಿ. ಪರವಾಗಿಲ್ವೇ, ತುಂಬಾ ಫಾಸ್ಟ್ ಆಗಿ ಇದ್ದೀರಾ. ತುಂಬಾ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದಾರೆ ನಿಮ್ಮ ಅರ್ಪಿತ್ ಅವರು. ಅರೆಸ್ಟ್ ಆಗಿದ್ದು ಸ್ವಲ್ಪ ಹೊತ್ತಿಗೆ ಬೇಲ್ ಕೂಡ ರೆಡಿ ಆಗಿದೆ. ಅರ್ಪಿತ್ ಅವ್ರನ್ನ ಕರ್ಕೊಂಡು ಹೋಗ್ಬೋದಾ? ಸಾರಿ ಸರ್, ಇವ್ರನ್ನ ಜಾಮೀನ್ ಮೇಲೆ ಬಿಡೋಕ್ಕಾಗಲ್ಲ. ಯಾಕೆ, ಯಾಕೆ ಬಿಡೋಕ್ಕಾಗಲ್ಲ? ಬೇಲ್ ತಂದಿದ್ದಾರಲ್ಲ, ಇನ್ನೇನು ಬೇಕು? ಯಾಕೆ, ಯಾಕೆ ಬಿಡೋಕ್ಕಾಗಲ್ಲ? ಚಾರ್ಜ್ ಶೀಟ್ ಬರ್ದಾಗಿದೆ, ಇನ್ನು ನನ್ನ ಕೈಲಿ ಏನೂ ಇಲ್ಲ. ಇನ್ನು ಸ್ವಲ್ಪ ಹೊತ್ತಿಗೆ ಜಡ್ ಸಾಹೇಬ್ರ ಮುಂದೆ ಕರ್ಕೊಂಡು ಹೋಗಿ ನಿಲ್ಲಿಸ್ತೀನಿ. ಅದು ಏನು ರಿಕ್ವೆಸ್ಟ್ ಮಾಡ್ತೀರೋ ಅವ್ರ ಮುಂದೆ ಮಾಡ್ಕೊಳ್ಳಿ. ಅವ್ರು ಒಪ್ಕೊಂಡ್ರೆ ಬೇಲ್, ಇಲ್ಲಾಂದ್ರೆ ಜೈಲ್. ಪಂಚರ್ ಅಂಗಡಿ ಹತ್ರ ಹೋಗಿದ್ರಾ? ಇಷ್ಟು ಫಾಸ್ಟ್ ಆಗಿ ಸ್ಕಾಟ್ಲ್ಯಾಂಡ್ ಯಾರ್ಡ್ ಕೂಡ ವರ್ಕ್ ಮಾಡಲ್ಲ. ನಾನು ಇನ್ನೂ ಬಂದು ಅರ್ಧ ಗಂಟೆ ಆಗಿಲ್ಲ. ಪ್ಲೀಸ್ ಸ್ವಲ್ಪ ಟೈಮ್ ಕೊಡಿ ರಂಜಿತ್.
ಅಂದ್ರೆ ನೀವಿನ್ನೂ ಆ ಕಡೆ ತಲೆನೆ ಹಾಕಿಲ್ಲ. ಕೆಲಸ ಶುರು ಮಾಡಿದಿನಿ. ಒಬ್ಬ ಪಿಸಿನ ಪಂಚರ್ ಅಂಗಡಿತ್ರನ್ನು ಕಳಿಸಿದಿನಿ. ಪಂಚರ್ ಅಂಗಡಿ ಬಾಕ್ಲಾಕಿದೆ ಅಂತೆ. ಅದಕ್ಕೆ ಅದರ ಮೇಲೆ ಒಂದು ಕಣ್ಣಿಟ್ಟರ ಕೂಡ ಹೇಳಿದಿನಿ. ಏನು ಪಂಚರ್ ಅಂಗಡಿ ಬಾಗಿಲ ಹಾಕಿದ್ಯಾ? ಅಂದ್ರೆ ಆದಿತ್ಯ ಹುಡುಗಿ ಮತ್ತೆ ತಾತಪ್ಪ ಮೂರು ಜನ ಓಡ್ ಹೋಗಿದ್ದಾರೆ. ರೀ ನಿಮ್ಮನ್ನ ನಂಬಿಕೊಂಡು ನಮ್ಮ ತಂದೆ ದೊಡ್ಡ ತಪ್ಪು ಮಾಡ್ಬಿಟ್ಟು ಕಣ್ರಿ. ಟೆನ್ಷನ್ ಮಾಡ್ಕೊಂಡ್ಬಿಡಿ ರಂಜಿತ್. ಅವ್ರ ಊರ್ ಬಿಟ್ಟು ಎಲ್ಲೂ ನಿಮ್ಗೆ ಹೇಗೆ ಗೊತ್ತು? ನಮ್ಮ ಪಿ ಸಿ ಅಲ್ಲಿ ಅಕ್ಕಪಕ್ಕ ವಿಚಾರಿಸದಂತೆ ಆ ಪಂಚರ್ ಅಂಗಡಿ ಬುಡ್ಡನ್ ಸಾಕು ಮಗಳಿದ್ದಾಳಲ್ಲ ನಿರೋಷಾ, ಅವಳೊಂದು ನರ್ಸರಿ ಇಟ್ಕೊಂಡಿದ್ದಾಳೆ. ಅದ್ರದ್ದೇನೋ ಫಂಕ್ಷನ್ ಇದೆಯಂತೆ. ಅದಕ್ಕೆ ಅಪ್ಪ ಮಗಳಿಬ್ರು ಹೋಗಿದ್ದಾರೆ. ಇನ್ನೇನ್ ಬಂದ್ಬಿಡ್ತಾರೆ ಸರ್. ಸ್ವಲ್ಪ ಹೊತ್ತಿಗೆ ಬರ್ತಾರೆ ಅಂತ ಕಾಯ್ತಾ ಇದ್ದೀರಾ? ಅಲ್ಲೇ ಹೋಗಿ ನೋಡುತ್ತಾನೆ. ನೋಡಿ ಆದಿತ್ಯ ಎಲ್ಲಿರ್ತಾನೆ ಅಂತ ನಿರೋಷಾ ಖಂಡಿತ ಗೊತ್ತಿರುತ್ತೆ. ಅವಳೇನಾದ್ರೂ ಹೇಳೋದಕ್ಕೆ ನಕರ ಮಾಡಿದ್ರೆ ನಿಮ್ ಪೊಲೀಸ್ ಸ್ಟೈಲಲ್ಲಿ ಇಂಟ್ರಾಗೇಟ್ ಮಾಡಿ ಖಂಡಿತ ಬಾಯ್ ಬಿಟ್ಬಿಡೋಳು. ಆದಿತ್ಯ ನನಗೆ ಚಾಕು ಹಾಕಿ ಈಸಿಯಾಗಿ ಬಚಾವ್ ಆಗ್ಬಿಟ್ಟ. ಅವನನ್ನು ಸುಮ್ಮನೆ ಬಿಡಬಾರ್ದು. ಅವನು ಒಂದು ಸಲ ನಿಮ್ಮ ಕೈಗೆ ಸಿಕ್ಕಿದ್ರೆ ಅವನನ್ನ ನೀವು ಕಸ್ಟಡಿಗೆ ತಗೊಳ್ಳೋಕ್ಕೂ ಮುಂಚೆ ನನ್ನ ಸ್ಕೋರ್ ಸೆಟ್ಲ್ ಮಾಡ್ಕೋಬೇಕು ನಾನು. ಏನು ಸರ್, ಆದಿತ್ಯ ಕೈಗೆ ಸಿಕ್ತಿದ್ದಂಗೆ ಅವನ ಕತೆ ಮುಗಿಸೋ ಥರ ಪ್ರೋಗ್ರಾಮ್ ಕಾಣ್ತಾ ಇದೆ? ನೀವು ನಂತರ ಚಾಕು ಹಾಕ್ಸ್ಕೊಂಡಿದ್ದಿದ್ರೆ ಆ ನೋವೇನು ಅಂತ ಗೊತ್ತಾಗ್ತಿತ್ತು ಧರಣಿ ಅವರೇ. ಅವನು ನನಗೆ ಚಾಕು ಹಾಕ್ದ ಅನ್ನೋ ನೋವುಕ್ಕಿಂತ ಅವನು ರಾಜಾರೋಷವಾಗಿ ಆಚೆಗಡೆ ಓಡಾಡ್ಕೊಂಡಿದ್ದಾನಲ್ಲ ಅದು ನನಗೆ ಉರಿತಾ ಇರೋದು. ಡೋಂಟ್ ವರಿ ರಂಜಿತ್, ನಾನು ಇಂಟರ್ಗೇಟ್ ಮಾಡಿದ್ರೆ ಡೆಡ್ ಬಾಡಿ ಕೂಡ ಬಾಯ್ ಬಿಡುತ್ತೆ. ಅಂಥದ್ರಲ್ಲಿ ಈ ಹುಡುಗಿ ಯಾವ ಲೆಕ್ಕ? ಅವಳ ಕೈಲಿ ಎಲ್ಲ ಬಾಯ್ ಬಿಡಿಸ್ತೀನಿ. ಆ ಆದಿತ್ಯ ಎಲ್ಲೇ ಇದ್ರು ತಂದು ನಿಮ್ ಕಾಲ್ ಬಿಡದಲ್ಲಿ ಬೀಳಿಸ್ತೀನಿ. ಓಕೆ ಬಾಯ್. ಹಲೋ, ಒಂದು ವೇಳೆ ಆದಿತ್ಯ ಅಲ್ಲಿ ಸಿಗದೆ ಹೋದ್ರೆ ನನಗೆ ಕಾಲ್ ಮಾಡಿ. ಇನ್ನೊಂದು ಜಾಗ ಇದೆ, ಅಲ್ಲಿ ಆದಿತ್ಯ ಇರೋ ಚಾನ್ಸಸ್ ಇದೆ. ಅದು ಯಾವ ಜಾಗ ಅಂತ ಹೇಳಿ ರಂಜಿತ್, ಅಲ್ಲೂ ಒಂದು ರೌಂಡ್ ಚೆಕ್ ಮಾಡಿಸ್ತೀನಿ. ನೋ 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 ನೋ, ಈಗಲೇ ಬೇಡ. ಅದು ಲಾಸ್ಟ್ ಆಪ್ಷನ್. ಎಲ್ಲೂ ಸಿಗದೆ ಹೋದ್ರೆ ಅಲ್ಲಿ ಹುಡುಕಿ. ಸಬ್ ಗಾಡಿಗೆ ಪಂಚರ್ ಆಗಿದೆ? ಇಲ್ಲ, ನಿನ್ನ ಗಾಡಿ ತೆಗೆಯಕ್ಕೋಸ್ಕರ ಬಂದಿದ್ದೀನಿ. ಏನ್ ನಿನ್ನ ಹೆಸರು? ನಜೀರ್. ನಿನ್ನ ಮಗಳಲ್ಲಿ ಮಗಳು? ನಮ್ದಿಗೆ ಮಗಳು ಇಲ್ಲ ಸಾಬ್. ಏ ಬುಡ್ಡ, ನಾಟಕ ಮಾಡಬೇಡ. ಮರ್ಯಾದೆಯಿಂದ ಅವ್ರೆಲ್ಲಿದ್ದಾರೆ ಅಂತ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ಸ್ಟೇಷನ್ಗೆ ಕರ್ಕೊಂಡೋಗಿ ನಿನ್ನಟ್ಟು ಬೋಲ್ಟು ಲೂಸ್ ಮಾಡ್ಬೇಕಾಗತ್ತೆ. ಸಾಬ್, ನಮ್ದು ಭೇಟಿ ತರಕಾರಿ ತರಲಿಕ್ಕೆ ಮಾರ್ಕೆಟ್ಗೆ ಹೋಗಿದ್ದಾರೆ. ಯಾಕೆ ಸಾಬ್? ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಮೊದಲು ನಿನ್ ಮಗಳು ನಿರೋಷನ ಇಲ್ಲಿಗೆ ಬರಕ್ ಹೇಳು. ಆದ್ರೆ ನಾನು ಇಲ್ಲಿ ಬಂದೀನಿ ಅಂತ ಮಾತ್ರ ಹೇಳಕ್ ಹೋಗ್ಬೇಡ. ಅರ್ಥ ಆಯ್ತಾ? ಅರೆ ಬೇಟಿ, ಎಲ್ಲಿದ್ಯಾ ಬೇಟಿ? ಹಾ, ಇಲ್ಲಿ ವರ್ಕ್ಶಾಪ್ ಹತ್ರ ಬಂದ್ಬಿಡು ಬೇಟಿ. ಹಾ, ಬೇಗ ಆಯ್ತು. ಅಚ್ಚಾ ಅಚ್ಚಾ ಸಾಬ್, ನಮ್ದು ನಿರೋಷ ಭೇಟಿ ಏನಾದರೂ ಮಿಸ್ಟೇಕ್ ಮಾಡಿದ್ದಾರೆ? ಒಂದು ಮಿಸ್ಟೇಕ್ ಆಗಿದೆ. ನಿನ್ನ ಮಗಳು ಬಾಯ್ ಫ್ರೆಂಡ್ ಇದಾನಲ್ಲ ಆದಿತ್ಯ, ಅವನಿಂದ. ಅವನೇನಾರು ಇವತ್ತು ಇಲ್ಲಿಗೆ ಬಂದಿದ್ನ? ಇಲ್ಲ ಸರ್. ಆದಿತ್ಯ ಏನು ಮಾಡ್ದ? ಪ್ರಶ್ನೆನ ನಾನು ಕೇಳ್ತೀನಿ, ನೀನು ಉತ್ತರ ಹೇಳಿದ್ರೆ ಸಾಕು. ಆದಿತ್ಯ, ನಿನಗೂ ನಿನ್ನ ಮಗಳಿಗೆ ಎಷ್ಟು ವರ್ಷದಿಂದ ಪರಿಚಯ? ವರ್ಷ ಗಿರ್ಷ ಅಂತ ಏನೂ ಇಲ್ಲ ಸಾಬ್, ಈಗ ಕೆಲವು ತಿಂಗಳಿಂದ ಪರಿಚಯ ಆಗಿದ್ದಾರೆ. ಅವನು ಇಲ್ಲಿಗೆ ದಿನ ಬರ್ತಾ ಇರ್ತಾನ? ಹಾ, ಬರ್ತಿದ್ದ. ಆದರೆ ಇವತ್ತು ಯಾಕೆ ಬಂದಿಲ್ಲ? ಯಾಕೆ ಬಂದಿಲ್ಲ? ಅವನಿಗೆ ಬೇರೆ ಕಡೆ ಕಾಮ್ ಇದ್ರೆ ಇದ್ ಕಡೆ ಬರೋದಿಲ್ಲ ಸಾಬ್. ಚಾಚಾ, ಯಾಕೆ ಅರ್ಜೆಂಟ್ ಆಗ್ಬಾ ಅಂತ ಫೋನ್ ಮಾಡಿದ್ರಿ? ಬಿಟಿ, ನಿರೋಷ ಅಂದ್ರೆ ನೀನೇನಮ್ಮ? ಹೌದು, ಯಾಕೆ ಸರ್? ನೋಡಮ್ಮ, ಹೆದರ್ಕೊಳ್ಳೋಂಥದ್ದೇನಿಲ್ಲ. ನಾನು ಕೇಳಿದ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ಕೊಟ್ರೆ ಸಾಕು. ಆದಿತ್ಯನ ಮೀಟ್ ಮಾಡ್ಕೊಂಡ್ ಬರ್ತಾ ಇದೀಯಾ? ಹಾ, ಆದಿನ ಇಲ್ವಲ್ಲ, ನಾನು ತರಕಾರಿ ತರಕ್ಕೆ ಹೋಗಿದ್ದೆ. ಎಲ್ಲಿ ಅವನು? ನನ್ಗೇನ್ ಗೊತ್ತು ಸರ್, ಮೋಸ್ಟ್ಲಿ ಮನೇಲಿ ಇರ್ಬೇಕು. ಮನೆಯಲ್ಲೂ ಇಲ್ಲ, ಬೇರೆ ಹೋಗಿದ್ದಾನೆ. ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಸರ್. ಕತೆ ಹೊಡಿಬೇಡಿ, ಅವನು ನಿನ್ನ ಬಾಯ್ ಫ್ರೆಂಡ್. ನೀವು ಈಗಿನ ಕಾಲದ ಲವರ್ಸ್. ಕಾಂಜಿ ಪಿಂಜಿ ವಿಷಯಕ್ಕೆಲ್ಲ 50 ಸಲ ಫೋನ್ ಮಾಡ್ತೀರಾ, 500 ಸಲ ವಾಟ್ಸಪ್ ಮೆಸೇಜ್ಗಳನ್ನ ಕಳಿಸ್ತಾ ಇರ್ತೀರಾ. ಅಂಥದ್ರಲ್ಲಿ ಅವನು ಎಲ್ಲಿದ್ದಾನೆ ಅಂತ ನಿನಗೆ ಗೊತ್ತಿರಲ್ವಾ? ಹೇಳು,
ಎಲ್ಲಿ ನೀನಿರೋ? ಇಲ್ಲ ಸರ್, ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಅವನು ದಿನ ಫೋನ್ ಮಾಡ್ತಿದ್ದ ನಿಜ, ಆದ್ರೆ ಇವತ್ತು ನನಗೆ ಫೋನ್ ಮಾಡಿಲ್ಲ. ಎಲ್ಲಿ ಫೋನ್ ಕೊಡು. ಪರವಾಗಿಲ್ಲ, ಸತ್ಯನೇ ಹೇಳ್ತಾ ಇದ್ದೆ. ತೋ ಆದಿತ್ಯನ ನೀವ್ಯಾಕೆ ಹುಡುಕ್ತಾ ಇದ್ದೀರಾ ಸರ್? ಅವನೇನ್ ತಪ್ಪು ಮಾಡ್ದ? ಪೊಲೀಸ್ನವರು ಯಾರನ್ನಾರು ಹುಡುಕೊಂಡ್ ಬರ್ತಾರೆ ಅಂತಂದ್ರೆ ಅವರು ರಾಂಗ್ ರೂಟ್ ಅಲ್ಲಿ ಇದ್ದಾರೆ ಅಂತ ಅರ್ಥ. ನಿನ್ನ ಹುಡುಗ ಅರ್ಪಿತ ಅನ್ನೋರ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಈಗ ಅಪ್ಸ್ಕ್ಯಾಂಡ್ ಆಗಿದ್ದಾನೆ. ಎಲ್ಲಾ ಕಡೆ ಸರ್ಚ್ ಮಾಡಿದ್ದಾಯ್ತು, ನಿಮ್ಮಲ್ಲಿ ಇರಬಹುದು ಅಂತ ಯಾರೋ ಹೇಳಿದ್ರು. ಖಂಡಿತವಾಗ್ಲೂ ಇಲ್ಲ ಸರ್, ಅವ್ನು ನಿನ್ನೆಯಿಂದ ನಮ್ಮ ಮನೆ ಕಡೆ ಬಂದಿಲ್ಲ, ಒಂದ್ ಫೋನ್ ಕೂಡ ಮಾಡಿಲ್ಲ. ಅವನು ನಿನ್ ಲವರ್ ತಾನೆ? ತಾನು ಎಲ್ಲಿಗೆ ಹೋಗ್ತೀನಿ, ಯಾವಾಗ ಸಿಗ್ತೀನಿ ಅಂತ ಹೇಳಿ ನಿನಗೆ ಫೋನ್ ಮಾಡಿರ್ಬೋದಲ್ಲ. ಸಾಕು, ಆ ಹುಡುಗ ನಮ್ದು ಭೇಟಿಗೆ ಪ್ರೀತಿ ಮಾಡ್ತಾ ಇದ್ದಾನೆ ಅಷ್ಟೇ, ಇನ್ನು ಶಾದಿ ಆಗಿಲ್ಲ. ಅಂತದ್ರಾಗೆ ಅಂತ ಹುಡುಗನ ತಂದು ನಮ್ಮ ಮನೇಲಿ ಇಟ್ಕೊಳಕ್ಕೆ ಆಗ್ತದೆ ಸಾಬ್? ನಿಮ್ಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನಮ್ಮ ಮನೆ ಕೂಡ ಸರ್ಚ್ ಮಾಡ್ಬೋದು ಸರ್. ಸರ್ಚ್ ಮಾಡೋ ಸಂದರ್ಭ ಬಂದ್ರೆ ಅದನ್ನು ಮಾಡ್ತೀವಿ. ಈಗ ಆದಿತ್ಯಂಗ್ ಒಂದು ಫೋನ್ ಮಾಡು. ಫೋನ್ ಮಾಡಮ್ಮ.